ವೀಕ್ಷಕರೇ, ಸಮಾಜದಲ್ಲಿ ಜನರ ಮನೋಭಾವನೆ, ಅವರ ನಡವಳಿಕೆ ಹೇಗಿರ್ತದೆ ಅನ್ನೋದಕ್ಕೆ ಸರ್ವಜ್ಞರ ಈ ವಚನನೇ ಸಾಕ್ಷಿ. ಈ ವಚನದಲ್ಲಿ ಅವ್ರು ಏನು ಹೇಳ್ತಾರಂದರೆ, ಉಣಬಂದ ಲಿಂಗಕ್ಕೆ ಉಣಲಿಕ್ಕದಂತರಿಸಿ, ಉಣದಿರ್ಪ ಲಿಂಗಕ್ಕುಣಬಡಿಸಿ, ಕೈ ಮುಗಿಯುವ ಬಣಗುಗಳ ನೋಡ ಸರ್ವಜ್ಞ ಅಂತ. ಅಂದರೆ ನೀವು ಕಲ್ಲಿನ ಲಿಂಗಕ್ಕೆ ಆಹಾರ ಕೊಟ್ಟರೆ ಅದು ಏನನ್ನು ತಿನ್ನಲ್ಲ. ಆದರೆ ಅದೇ ಭಿಕ್ಷುಕರು ಅಥವಾ ಹಸಿದವರು ಬೇಡ್ಕೊಂಬಂದಾವಾಗ ಅವರಿಗೆ ಎರಡು ತುತ್ತು ನೀವು ಅನ್ನ ಕೊಟ್ಟರೆ ಅವ್ರ ಹಸಿವಾದರೂ ನೀಗ್ತದೆ. ಅದಕ್ಕೆ ಅವ್ರು ಹೀಗೆ ಹೇಳೋದು, ಉಣಬಂದ ಲಿಂಗಕ್ಕೆ ಉಣಲಿಕ್ಕದಂತರಿಸಿ ಅಂತ. ಅಂದರೆ ಊಟ ಮಾಡಲಿಕ್ಕೆ ಬಂದಂಥ ಲಿಂಗ ಏನಿರ್ತದೆ, ಆ ಲಿಂಗಕ್ಕೆ ಊಟ ಕೊಡದೆ ಉಣದರಿಪ ಲಿಂಗಕ್ಕುಣಬಡಿಸಿ ಕೈ ಮುಗಿವ, ಅಂದರೆ ಉಣ್ಣದೇ ಇರುವಂಥ ಲಿಂಗಕ್ಕೆ ಊಟ ಕೊಟ್ಟು ಅದ್ರ ಮುಂದೆ ಕೈ ಮುಗಿದು ದಂಭಾಚಾರದ ಭಕ್ತಿ ತೋರಿಸುವಂಥ ಜನರನ್ನು ನೋಡ್ರಿ ಅಂತ ಈ ವಚನದಲ್ಲಿ ಅವ್ರು ಹೇಳ್ತಾರೆ. ಹೇಗಿತ್ತು ಫ್ರೆಂಡ್ಸ್ ಈ ವಚನದ ತಾತ್ಪರ್ಯ? ಹೀಗೆ ಇನ್ನೂ ಅನೇಕ ವಚನಗಳ ಕುರಿತು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ.